ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಬೀದರ್ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮಾತೃವಂದನಾ ಯೋಜನೆಯಡಿ ಗರ್ಭಿಣಿಯರನ್ನು ಗುರುತಿಸಿ ಅವರಿಗೆ ಸರ್ಕಾರದ ಸಹಾಯಧನ ನೀಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಔರಾದ ತಾಲೂಕಿನ ಸಂತಪೂರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಜಗನ್ನಾಥ ಜೋಶಿ ಗರ್ಭಿಣಿಯಾದ ಬಳಿಕ ಹೆಸರು ನೋಂದಾಯಿಸಿದ ಕೂಡಲೇ ಮೊದಲ ಕಂತಿನ ಹಣ 1,000 ರೂಪಾಯಿ ನೀಡಲಾಗುವುದು. ಬಳಿಕ ಹಂತ ಹಂತವಾಗಿ 5,000 ರೂಪಾಯಿ ಹಣವನ್ನು ಫಲಾನುಭವಿಯ ಖಾತೆಗೆ ಜಮಾ ಮಾಡಲಾಗುವುದು ಎಂದರು. 1,000 ಕೊಡ್ತು, ಸೆಕೆಂಡ್ ಮತ್ತೆ ಅವರಿಗೆ ತಾಯಿ ಕಾರ್ಡ್ ಸಿಕ್ಕ ತಕ್ಷಣ 2,000 ಕೊಡ್ತು, ಆನಂತರ ಮತ್ತೆ ಡೆಲಿವರಿ ಆದ ತಕ್ಷಣ ಅವ್ರು ಇಮ್ಯುನೇಷನ್ ಕಾರ್ಡ್ ತಂದರೆ ಅವ್ರು ಬರ್ತ್ ಸರ್ಟಿಫಿಕೇಟ್ ಕೊಟ್ಟರೆ ಮೂರನೇ ಕಂತು ಟೋಟಲಿ 5,000 ರೂಪಾಯಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಜನರಿಗೆ ಅಭಿಪ್ರಾಯದ ಬಗ್ಗೆ ನಾವು ಅಂಗಡಿ ಕಾರ್ಯಕರ್ತರ ಮೀಟಿಂಗ್ನಲ್ಲಿ ಗ್ರಾಮದ ಒಂದನೇ ಗರ್ಭಿಣಿಯವ್ರಿಗೆ ದುಡ್ಡು ಬಂದಾಗ ಅವ್ರು ತುಂಬ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ಯೋಜನೆ ಕೇಂದ್ರದಿಂದ ಫಲಾನುಭವಿಯಾದ ಹೆಡಗಾಪುರ ಗ್ರಾಮದ ಸಂಗೀತ, ಮಾತೃವಂದನಾ ಯೋಜನೆಯಿಂದ ನನಗೆ ಬಹಳ ಸಹಾಯವಾಗಿದೆ, ಇದೊಂದು ಭರವಸೆಯ ಬೆಳಕು ಎಂದು ಹರ್ಷ ವ್ಯಕ್ತಪಡಿಸಿದರು. ಒಳ್ಳೆಯದಾಗಿದೆ. ಫಲಾನುಭವಿಯಾದ ಮೀನಾಕ್ಷಿ ಹಾಗೂ ಆಶಾ ಮನೋಜಾ ಪ್ರಧಾನಿ ಮೋದಿಯವರ ಈ ಯೋಜನೆಯಿಂದ ಬಡವರಿಗೆ ಬಹಳ ಅನುಕೂಲವಾಗಿದೆ ಎಂದು ಹೇಳಿದರು. 2,000 ರೂಪಾಯಿ ಹಮಾರೆ ಅಕೌಂಟ್ ಮೇ ಜಮಾ ಕರ್ ದಿಯೆ और बाद में डिलीवरी टाइम में डिलीवरी होने के बाद 2,000 रुपये हमारे अकाउंट में, ऐसा टोटल 5,000 रुपये हमारे अकाउंट में जमा कर दिए गए हैं. ये पैसे हमें डिलीवरी के टाइम में बहुत काम आए, इसलिए हम मोदी जी का, प्रधानमंत्री मोदी जी का धन्यवाद करते. मोदी सर ने बहुत अच्छा काम करे. मैं फर्स्ट टाइम डिलीवरी के टाइम मेरे को 1,000 रुपये दिए, बाद में 2,000 दिए. मेरा डिलीवरी हुए बाद पूरा मेरे अकाउंट में 5,000 रुपये डाले. फिर बाद में अभी खाने को भी स्कूल में बुलाते हैं.